ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧೀ ರಾಠೋಡ್. ಇ ಕಾಮರ್ಸ್ ಈಗಿನ ಜಗತ್ತಿನಲ್ಲಿ ಸಾಕಷ್ಟು ವಿಸ್ತರಣೆಗೊಳ್ತಾ ಇದೆ. ಭಾರತದಲ್ಲಂತೂ ಇದು ತೀವ್ರಗತಿಯಲ್ಲಿ ಹೆಚ್ಚಾಗ್ತಾ ಇದ್ದು ಇದು ಸಾಧನೆ ಅನ್ನೋದಕ್ಕಿಂತ ಕಳವಳಕಾರಿ ವಿಚಾರ ಅಂತ ಪಿಯೂಷ್ ಗೋಯಲ್ ರವರು, ಕೇಂದ್ರ ಸಚಿವರಾಗಿರುವಂತಹ ಪಿಯೂಷ್ ಗೋಯಲ್ ರವರು ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದು ಕ್ಷೌಪ್ರಗತಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಇದನ್ನು ಒಂದು ರೀತಿ ಸಾಧನೆ ಅನ್ನಕೊಳ್ಳೋಕಿನ್ನ, ಇದು ಒಂದು ಒಳ್ಳೆಯ ಬೆಳವಣಿಗೆ ಅನ್ನೋದ್ಕೊಳ್ಳೋಕಿನ್ನ ಸ್ವಲ್ಪ ಭಯಪಡಿಸೋ ರೀತಿಯಲ್ಲಿದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಪಿಯೂಷ್ ಗೋಯಲ್ ರವರ ಈ ಚಿಂತೆಗೆ ಏನು ಕಾರಣ, ಇದರಿಂದ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ ನೋಡೋಣ. Every child in this country has not got the privilege to come to this type of sessions or this type of interactions. We'll obviously get a edge up, and therefore even when it comes to jobs, when it comes to opportunities for the future of India, I think all of us will have to play our part. Of course, I don't deny that technology will play its part. Technology is a means to empower, is a means to innovate, is a means to meet consumer requirements, probably sometimes more efficiently. But we'll have to see that this grows in an orderly fashion. We will have to see that this connectivity, this convenience is citizen-centric. It democratizes or socializes the benefits to larger sections of society. When Amazon says we are going to invest $1 billion in India and we all celebrate, we forget the underlying story that $1 billion is not coming in for any great service or any great investment to support the Indian economy. They made $1 billion loss in their balance sheet that year. They have to fill in that loss. And how did that loss get caused? They paid 1,000 crores to professionals. I don't know who these professionals are. I'm myself a chartered accountant. I've done law. But I'd love to know which chartered accountants, professionals, lawyers get 1,000 crores. Unless you are paying all the top lawyers to block them. So that nobody can fight a case against you. ಇಷ್ಟು ದಿನ ಮೂಡ ಹಗರಣದಲ್ಲಿ ಕೇವಲ ಸಿಎಂ ಸಿದ್ದರಾಮಯ್ಯನವರ ಹೆಸರು ಮಾತ್ರ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಅಲ್ಲದೆ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ ಅನ್ನುವಂತಹ ಧಮಕಿ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಈಗಾಗಲೇ ಜೈಲಿಗಟ್ತೀವಿ ಅನ್ನುವಂತಹ ಮಾತುಗಳನ್ನು ಸಿಎಂ ಸಿದ್ದರಾಮಯ್ಯನವರು ಸ್ವತಃ ಹೇಳಿದರು. ಈಗ ಬೇರೆ ಬೇರೆ ನಾಯಕರು ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇರೋ ಕಾರಣದಿಂದಾಗಿ ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಎಚ್ ಡಿ ಕುಮಾರಸ್ವಾಮಿ, ಇವರು ಹೇಳ್ತಾ ಇರುವಂತಹ ಮಾತುಗಳು ಅಂದರೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತಹ ಆರೋಪ, ಹೇಳ್ತಾ ಇರುವ ಮಾತು ಸತ್ಯಕ್ಕೆ ದೂರವಾಗಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಇದರಲ್ಲಿ ನಿಜ ಯಾರ್ದು, ಸುಳ್ಳು ಯಾರ್ದು? ಕಾಂಗ್ರೆಸ್ ನಾಯಕರ ಈ ಆರೋಪಗಳಿಗೆ ಅಥವಾ ಈ ಧಮಕಿಗಳಿಗೆ ಎಚ್ ಡಿ ಕೆ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ನೋಡೋಣ. ಎಸ್ ಐ ಟಿ ಎಸ್ ಫೈಲ್ ಸ್ಟೇಟಸ್ ರಿಪೋರ್ಟ್ ಡೇಟೆಡ್ 26/2017. The Honorable Supreme Court by order dated 27/7/2017 permitted the SIT to go ahead with the investigation. However, it was directed that the final report shall not be filed till the next date of hearing. Andro nanna mele bandanta ond apadane gadi malikrinda sumaru 150 crore ಹಣವನ್ನು ಸಂಗ್ರಹ ಮಾಡಿದ್ದೇನೆ. ಗಣಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದೆ ಅಂತ ಹೇಳಿ ನನಗೆ ಬೆಂಬಲ ಕೊಟ್ಟಂತ ಮತ್ತೊಂದು ಪಕ್ಷದ ಒಬ್ಬ ಶಾಸಕರು, ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್, ದೊಡ್ಡ ಮಟ್ಟದಲ್ಲಿ ಆ ಪ್ರಕರಣವನ್ನು ನನ್ನನ್ನು ಸಿಲುಕಿಸ್ಬೇಕು ಅಂತ ಪಾಪ ಹೊರಟರು. ನಾನು ಅವತ್ತು ಸಹ ಹೇಳಿದ್ದೇನೆ ವಿಧಾನಸಭೆ ಕಲಾಪದಲ್ಲಿ, ಮೊನ್ನೆನೂ ಹೇಳಿದ್ದೇನೆ, ಇನ್ನೊಂದ್ಸಲ ರಿಪೀಟ್ ಮಾಡಿದ್ದೀನಿ, ನಾನು ನನಗಿರ್ತಕ್ಕಂಥ ಶಾಸಕರ ರಕ್ಷಣೆಯನ್ನು ಪಡೆದು ನನ್ನ ಮೇಲಿರ್ತಕ್ಕಂಥ ಅಪಾದನೆಯನ್ನು ನಾನು ಶಾಸಕರ ಸಂಖ್ಯೆಯಿಂದ ರಕ್ಷಣೆ ಪಡೆಯಲ್ಲ. ರಿಪೋರ್ಟ್ ಕೊಟ್ಟರು, 2-3 ಟ್ರಂಕ್ಗಳಲ್ಲೇ ತಂದು ಕೊಟ್ಟಿದ್ದಾರೆ ಸರ್ಕಾರಕ್ಕೆ.
ಈ ಎರಡು ತೀರ್ಮಾನಗಳ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಯು ವಿ ಸಿಂಗ್ ಅವರು ಅವರ ಸೇನ್ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ, ಆ ವರದಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ ಎರಡು ಪ್ರಕರಣದಲ್ಲಿ ವಿ ಹ್ಯಾವ್ ಸೀನ್ ದ ಡಿಸಿಷನ್ ಬೈ ದ ಚೀಫ್ ಮಿನಿಸ್ಟರ್ ಸಮ್ ಮಿಸ್ಕಂಡಕ್ಟ್ ಇನ್ ಇಸ್ ಡಿಸಿಷನ್ ದಟ್ ಈಸ್ ದ ರಿಪೋರ್ಟ್ ಅಲ್ಟಿಮೇಟ್ಲಿ ಎರಡು ಇಶ್ಯೂಗಳಿಗೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ. ಈ ರೀತಿ ಅನುಮತಿ ಕೊಡ್ತಾ ಇದ್ದ ಹಾಗೆ ಮುಖ್ಯಮಂತ್ರಿಗಳು ಸೇರಿದಂತೆ ಇಡೀ ರಾಜ್ಯದ ಕಾಂಗ್ರೆಸ್ ನಾಯಕರುಗಳೆಲ್ಲ ಅವ್ರ ವಿರುದ್ಧ ಸಿಡಿದೆದ್ದಿದ್ದಾರೆ. ಇದೀಗ ಮುಖ್ಯಮಂತ್ರಿಗಳು ಕೂಡ ಕೊಂಚ ನಾಲಿಗೆಯನ್ನು ಹರಿಬಿಟ್ಟು ಏಕವಚನದಲ್ಲಿ ಸ್ವಲ್ಪ ಲೂಸ್ ಆಗಿ ಮಾತನಾಡಿದ್ದಾರೆ. ಹೀಗಾಗಿ ಇದರಿಂದ ರೊಚ್ಚಿಗೆದ್ದಂತಹ ಬಿಜೆಪಿ ಕಾರ್ಯಕರ್ತರು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹಗುರವಾಗಿ ಮಾತನಾಡಿದಿರ, ರಾಜ್ಯಪಾಲರ ಬಗ್ಗೆ ಕ್ಷಮೆ ಕೇಳಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಮುಂದಿಟ್ಕೊಂಡು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬನ್ನಿ, ಹಾಗಾದ್ರೆ ಅವರು ಯಾವ ರೀತಿ ಘೋಷಣೆಗಳನ್ನ ಕೂಗ್ತಾ ಇದ್ರು ಮುಖ್ಯಮಂತ್ರಿಗಳ ವಿರುದ್ಧ, ತಮ್ಮ ರಾಜ್ಯಪಾಲರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ದಲಿತರನ್ನ ಲೂಟಿ ಮಾಡಿದ ಪ್ರಯತ್ನ ಸಿದ್ದರಾಮಯ್ಯರಿಗೆ, ದಲಿತರನ್ನ ಲೂಟಿ ಮಾಡಿದ ಪ್ರಯತ್ನ ಸಿದ್ದರಾಮಯ್ಯರಿಗೆ. ಮೈಸೂರು ದಸರಾ ಹಬ್ಬವನ್ನ ಆಚರಿಸೋದು ಯಾವ ರೀತಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಏನು ಡಿಸೈಡ್ ಮಾಡಿ ಆಯ್ತು, ಆದ್ರೆ ಯಾವ ರೀತಿ ಆಚರಿಸಬೇಕು ಅನ್ನೋದ್ರ ಬಗ್ಗೆ ಪೂರ್ವಭಾವಿ ಸಭೆಯನ್ನ ನಡೆಸಿದ ನಂತರ ಇದೀಗ ಮೊದಲ ಹಂತದಲ್ಲಿ ಆನೆಗಳನ್ನ, ಗಜಪಡೆಗಳನ್ನ ಮೈಸೂರಿಗೆ ಕರೆತರಲಾಗಿದೆ. ಒಟ್ಟು 14 ಆನೆಗಳು ಅಂಬಾರಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತೆ. ಅದರಲ್ಲಿ ಇದೀಗ 9 ಆನೆಗಳು ಮೈಸೂರಿನತ್ತ ಹೆಜ್ಜೆಯನ್ನ ಹಾಕಿವೆ. ನಾಗರಹೊಳೆಯ ವೀರನ ಹೊಸಹಳ್ಳಿ ಗೇಟ್ ಬಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹಾದೇವಪ್ಪನವರು ಆ ಗಜಪಡೆಗಳನ್ನ ಬರಮಾಡಿಕೊಂಡಿದ್ದಾರೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಸ್ವಾಗತ ಕೋರಲಾಗಿದೆ, ಇನ್ನು ಎಷ್ಟು ಹಂತಗಳಲ್ಲಿ ಆನೆಗಳು ಮೈಸೂರಿಗೆ ಕಾಲಿಡಲಿವೆ ನೋಡೋಣ. ಹ
ಅವನೇ ಕೇಳಿದೆ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.